हाय एवरीवन, वेलकम बैक टू माय यूट्यूब चैनल एसएसबी स्कॉलरशिप अपडेट के स्वागत। ಈಗ ನಾನು ಮೊದಲು ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತೀನಿ, ನಂತರ ನಾನು ರೈತ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತೀನಿ। ಇಲ್ಲಿ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಒಂದು ಇಲ್ಲಿ ಡಿಪಾರ್ಟ್ಮೆಂಟ್ ಶೋ ಮಾಡ್ತಿದೆ ನೋಡಿ, ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಒಂದು ಕೆಟಗರಿ ಬಂದುಬಿಟ್ಟು ಸ್ಟೇಟಸ್ ಡಿಪಾರ್ಟ್ಮೆಂಟ್ ಶೋ ಮಾಡಿ ನಂತರ ತೊಂದರೆ ಅನುಭವಿಸಿದ್ದೀರಾ। ಇನ್ನೊಂದು ಎರಡನೇ ಕೆಟಗರಿ ಬಂದುಬಿಟ್ಟು ಡಿಪಾರ್ಟ್ಮೆಂಟೇ ತೋರಿಸ್ತಿಲ್ಲ। ಈ ಎರಡು ಪ್ರಾಬ್ಲಮ್ ಬಗ್ಗೆ ಮಾಹಿತಿ ಕೊಡ್ತೀನಿ। ಮೊದಲು ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ತೋರಿಸಿದಲ್ಲ ಅದರ ಬಗ್ಗೆ ಹೇಳ್ತೀನಿ। ಇಲ್ಲಿ ಡಿಪಾರ್ಟ್ಮೆಂಟ್ನ ಶೋ ಮಾಡ್ತಿದೆ, ಅಪ್ಲಿಕೇಶನ್ ಸಬ್ಮಿಟೆಡ್ ಬಂದುಬಿಟ್ಟು ಎಸ್ ಆಗಿರಬೇಕು। ಇನ್ ಕೇಸ್ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟೆಡ್ ಆಗಿಲ್ಲ ಅಂದರೆ ಆಗುತ್ತೆ, ವೆಯ್ಟ್ ಮಾಡಿ, ನೀವು SSB ಅಪ್ಲೈ ಮಾಡಿದ್ರೆ ಸಾಕು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಂಗೆ ಆಟೋಮೆಟಿಕ್। ನಂತರ ಅಪ್ಲಿಕೇಶನ್ ವೆರಿಫಿಕೇಶನ್, ನಿಮ್ಮ ಅಪ್ಲಿಕೇಶನ್ ವೆರಿಫೈ ಮಾಡಬೇಕು ನಿಮ್ಮ ತಾಲೂಕು ಕಚೇರಿಯವರು। ಇಲ್ಲಿ ರಿಜೆಕ್ಟೆಡ್ ಅಂತ ಬಂದರೆ, ಈ ರೀತಿ ಮ್ಯಾಚಸ್ ಆಗಲ್ಲ ಅಂತ ಬಂದರೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ನೀವು ಕರೆಕ್ಷನ್ನ ಮಾಡ್ಕೋಬೇಕಾಗುತ್ತೆ, ನಿಮ್ಮ ಲೇಬರ್ ಕಾರ್ಡಲ್ಲಿ ದೋಷಗಳಿರ್ತದೆ। ನಂತರ ಇಲ್ಲಿ ಆಧಾರ್ ಸ್ಟೇಟಸ್ಸು, ನೇಮ ಮತ್ತು ಆಧಾರ್ ಎರಡು ಮ್ಯಾಚ್ ಆಗುತ್ತಾ ಅಂತ ಹೇಳಿ ಇಲ್ಲಿ ಸಕ್ಸಸ್ ಅಂತ ಇರುತ್ತೆ ಓಕೆ। ಇನ್ ಕೇಸ್ ಆಧಾರ್ ಮ್ಯಾಚ್ ಆಗಿದ್ರೆ ನೀವು ಅದನ್ನು ಸರಿಪಡಿಸ್ಕೋಬೇಕಾಗನ್ಸುತ್ತೆ, ಸರಿಪಡಿಸ್ಕೋಬೇಕು, ಅದನ್ನು ಆಲ್ರೆಡಿ ಮಾಡಿರ್ತೀರ, ಯಾಕಂದರೆ SSC ಸ್ಕಾಲರ್ಶಿಪ್ನ ಪಡ್ಕೋಬೇಕಂದ್ರೆ ಆಧಾರ್ ಬಂದುಬಿಟ್ಟು ಮ್ಯಾಚ್ ಆಗಲೇಬೇಕು। ನಂತರ ಇಂಪಾರ್ಟೆಂಟ್ ಆಧಾರ್ ಸಿಡಿಂಗ್ ಸ್ಟೇಟಸ್, ನಿಮ್ಮದು ಆಧಾರ್ ಸಿಡಿಂಗ್ ಸ್ಟೇಟಸ್ಸು ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರುತ್ತೆ, ಆದರೆ ಲೇಬರ್ ಕಾರ್ಡ್ ಹೋಲ್ಡರ್ ನಿಮ್ಮ ತಂದೆ ಅಥವಾ ತಾಯಿ ಅವರ ಅಕೌಂಟ್ ಅಥವಾ ಆಧಾರ್ ಕಾರ್ಡ್ ಕೂಡ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು। ಇದು ನೆನಪಿರಲಿ, ನಿಮ್ಮ ತಂದೆ ತಾಯಿ ಅವರ ಬ್ಯಾಂಕ್ ಅಕೌಂಟ್ ಕೂಡ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗುತ್ತೆ। ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ನ ಪಡ್ಕೋಬೇಕಂದರೆ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಆಗಿರಬೇಕಾಗುತ್ತೆ, ಆಗಿಲ್ಲ ಅಂತಂದರೆ ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ। ನಂತರ ಎರಡನೇ ಅಪ್ಡೇಟಿಗೆ ಬರ್ತೀನಿ, ಇದು ಸ್ಟೇಟಸ್ ಶೋ ಮಾಡ್ತಿಲ್ಲ, ಯಾವುದೇ ರೀತಿ ಡಿಪಾರ್ಟ್ಮೆಂಟ್ ಶೋ ಮಾಡ್ತಿಲ್ಲ। ಇದು ಬಂದುಬಿಟ್ಟು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿದೆ, ಈ ಸತಿ ಡಿಪಾರ್ಟ್ಮೆಂಟ್ನ ಶೋ ಮಾಡ್ತಿಲ್ಲ। ನಾನು ರೀಸೆಂಟಾಗಿ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವರು ಇದೇ ರೀತಿ ಹೇಳಿದರು, ಈ ಫಾರ್ಮನ್ನು ಫಿಲಪ್ ಮಾಡಿಕೊಡಿ, ನಾವು ಆದಷ್ಟು ಬೇಗ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತೀವಿ ಅಂತ। ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವ್ರದ್ದು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ, ಅಲ್ಲಿ ನೀವು ಅದಕ್ಕೆ ಮೆಸೇಜ್ ಮಾಡಿ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಅವರು ನಿಮಗೆ ನಿಖರವಾದ ಮಾಹಿತಿಯನ್ನು ಕೊಡ್ತಾರೆ। ಅವರು ಒಂದು ಫಾರ್ಮನ್ನು ಕೊಡ್ತಾರೆ, ಅದನ್ನು ಫಿಲಪ್ ಮಾಡಬೇಕಾಗುತ್ತೆ, ಅಲ್ಲಿ ನೀವು ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ। ಡೀಟೇಲ್ಸನ್ನು ತಪ್ಪಾಗಿ ಎಂಟ್ರಿ ಮಾಡಿದ್ರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ, ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ, ನಂತರ ಕಾಯಬೇಕಾಗುತ್ತೆ, ದಯವಿಟ್ಟು ವಿದ್ಯಾರ್ಥಿಗಳು ಕಾಯಬೇಕಾಗುತ್ತೆ। ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ ಫಾರ್ಮ್ ಫಿಲ್ ಮಾಡಿದ್ರೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ವೆಯ್ಟ್ ಮಾಡಬೇಕಾಗುತ್ತೆ। ಡಿಪಾರ್ಟ್ಮೆಂಟ್ ಅವರಿಗೆ ಲಕ್ಷಾಂತರ ಅಪ್ಲಿಕೇಶನ್ಗಳು ಇರ್ತವೆ, ಅದನ್ನು ಅವರು ವೆರಿಫೈ ಮಾಡಬೇಕಾಗುತ್ತೆ। ಅದಕ್ಕೋಸ್ಕರ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಪಡೆಯುವ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ। ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ, ಹೋಗಿ ಅವರಿಗೆ ಒಂದು ಮೆಸೇಜನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು, ಆದಷ್ಟು ಬೇಗ ಪರಿಹಾರ ಸಿಗುತ್ತೆ। ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ಪಿಂದ ವಂಚನೆ ಆಗಬಾರ್ದು, ತಮ್ಮ ಸ್ಕಾಲರ್ಶಿಪ್ ಪಡ್ಕೋಬೇಕು ಅಂತೇಳಿ ವಿಡಿಯೋದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಂತರ ಎರಡನೇ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರಿ, ನಂದು ಯಾವುದೇ ರೀತಿ ಫ್ಯಾಮಿಲಿ ಐ ಡಿ ಕ್ರಿಯೇಟ್ ಆಗ್ತಿಲ್ಲ ಅಂತ, ನೀವು ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೋಬೇಕಾಗುತ್ತೆ। ಕೆಲವೊಂದು ವಿದ್ಯಾರ್ಥಿಗಳಿಗೆ ಫ್ಯಾಮಿಲಿ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ರೇಷನ್ ಕಾರ್ಡ್ ನಂಬರ್ ಹೊಡೆದ್ರೆ ಕ್ರಿಯೇಟ್ ಆಗ್ತಾ ಇಲ್ಲ ಅಥವಾ ಶೋ ಮಾಡ್ತಿಲ್ಲ, ಅವರ ತಂದೆ ಅಥವಾ ತಾಯಿಯವರ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ್ರೆ ಫ್ಯಾಮಿಲಿ ಐ ಡಿ ಬಂದುಬಿಟ್ಟು ಶೋ ಮಾಡ್ತಿದೆ। ಅಂಥ ವಿದ್ಯಾರ್ಥಿಗಳು ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ, ಅಥವಾ ನಿಮ್ಮದು ಫ್ರೂಟ್ಸ್ ಐ ಡಿಯನ್ನು ಕೂಡ ಎಂಟ್ರಿ ಮಾಡಿ ನೀವು ಫ್ಯಾಮಿಲಿ ಐ ಡಿನ ಜನರೇಟ್ ಮಾಡ್ಬೋದಾಗಿರ್ತದೆ। ಒಂದ್ಸತಿ ಅದನ್ನು ಕ್ಲಾಸ್ ವೆರಿಫೈ ಮಾಡಿ, ಯಾರು ರೈತ ವಿದ್ಯಾನಿಧಿ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ನ ಪಡೆದಿದ್ದಾರೆ ಅವರು ಒಂದ್ಸತಿ ಕ್ಲಾಸ್ ವೆರಿಫೈ ಮಾಡ್ಕೋಬೇಕಾಗುತ್ತೆ। ನಂತರ ನೀವು ಫ್ಯಾಮಿಲಿ ಐ ಡಿ ಕ್ರಿಯೇಟ್ ಎನಿ ಪ್ರಾಬ್ಲಮ್ ಇದ್ರೂ ಕೂಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಕಾಲ್ ಮಾಡಬೇಕಾಗುತ್ತೆ, ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಮೇಲ್ ಮಾಡ್ಬೋದು। ಇನ್ನೂ ಕೂಡ ನಿಮಗೆ ಎನಿ ತೊಂದರೆ ಆದರೆ ನಿಮ್ಮ ತಾಲೂಕು ಆಫೀಸ್ಗೆ ಭೇಟಿ ನೀಡಿ ಅಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಳಿ। ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾರಿಗೆ ಅಪ್ಲೈ ಫಾರ್ ಫ್ಯಾಮಿಲಿ ಐ ಡಿ ಅಂತ ಕೇಳ್ತಿದೆ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ, ಬರಬೇಕು ಅಂದರೆ ಸ್ಟೇಟಸ್ ಶೋ ಮಾಡಲಿಲ್ಲ ಅಂದರೆ ಇನ್ನೂ ಟೈಮ್ ಇದೆ, 10-15 ದಿನ ಕಾಯಿರಿ, ನಂತರ ತೋರಿಸಲಿಲ್ಲ ಅಂದರೆ ತಾಲೂಕು ಆಫೀಸ್ಗೆ ಹೋಗಿ ನೀವು ಅಲ್ಲಿ ವೆರಿಫೈ ಮಾಡಿಸ್ಕೋಬೇಕಾಗುತ್ತೆ, ಅಥವಾ ನಿಮ್ಮ ಡೀಟೇಲ್ಸನ್ನು ಕೊಟ್ಟರೆ ಅವರು ವೆರಿಫೈ ಮಾಡಿ ನಿಮ್ಮ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ। ಇದು ಇವತ್ತಿನ ಎರಡನೇ ಅಪ್ಡೇಟ್ಸ್। ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।